ಸ್ನೇಹಿತರೆ ಮಾವಿನ ಹಣ್ಣು ಹಲಸಿನ ಹಣ್ಣು ಹಾಗೆ ಬಾಳೆಹಣ್ಣು ಈ ಮೂರುಗಳು ಒಂದೇ ಕಾಲದಲ್ಲಿ ಅಂದರೆ ಸೀಸನ್ ಒಂದೇ ಸಮಯ ಬಂದಾಗ ನಾವು ಈ ಮೂರು ಹಣ್ಣುಗಳನ್ನು ತೆಗೆದುಕೊಂಡು ಬಂದುಬಿಟ್ಟು ಏಕಕಾಲದಲ್ಲಿ ಸೇವಿಸಿಬಿಡ್ತೇವೆ ಇದರಿಂದ ಉಂಟಾಗುವಂಥದ್ದು ಯಾವ ಸಮಸ್ಯೆ ಅಂತ ಹೇಳಿದರೆ ಅಜೀರ್ಣ ಅಂದರೆ ಬೇದಿ ಲೂಸ್ ಮೋಷನ್ ಏನಾಗತ್ತೆ ಅತಿಸಾರ ಸಾರ ಪ್ರಾರಂಭವಾಗಿಬಿಡತ್ತೆ ನಿಮಗೆ ಮೂರ್ನಾಲ್ಕು ದಿನಗಳ ಕಾಲ ಇದು ನಿಲ್ಲೋದೇ ಇಲ್ಲ ಮತ್ತು ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಆ ಸಂದರ್ಭದಲ್ಲಿ ಆ ಮೂರು ಹಣ್ಣುಗಳಲ್ಲೇ ಒಂದು ಮಾವಿನ ಹಣ್ಣಿನ ಗೊರಟು ಆ ಸಮಸ್ಯೆಗೆ ಪರಿಹಾರ ನೋಡ್ಕೊಳ್ಳಿ ಹಣ್ಣನ್ನು ಮಾವಿನ ಹಣ್ಣನ್ನು ಸೇವಿಸಿದ ನಂತರ ಅದರ ಗೊರಟನ್ನು ಈ ರೀತಿ ತೊಳೆದು ನಾವು ಒಣಗಿಸಿಟ್ಕೊಳ್ಬೇಕು ಹೀಗೆ ಶೇಖರಣೆ ಮಾಡಿಟ್ಕೊಂಡಿರುವಂತಹ ಮಾವಿನ ಗೊರಟು ಗೊಟ್ಟಿನ ಬೀಜ ಇರುತ್ತಲ್ಲ ಒಳಭಾಗದಲ್ಲಿ ಆ ಗೊರಟನ್ನು ಒಡೆದ್ಬಿಟ್ಟು ಒಳಭಾಗದಲ್ಲಿ ಸಿಗುವ ಬೀಜವನ್ನು ಈ ತವಾದಲ್ಲಿ ಹುರಿದುಕೊಂಡು ಅದನ್ನು ಹಾಗೆ ತಿನ್ನೋದ್ರಿಂದ ಈ ಅತಿಸಾರ ಫುಡ್ ಪಾಯ್ಸನ್ ಥರ ಆಗಿಬಿಟ್ಟು ಏನು ಭೇದಿ ಕಾಣಿಸ್ಕೊಳ್ಳುತ್ತೆ ಲೂಸ್ ಮೋಷನ್ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಇದು ರಾಮಬಾಣದಂತೆ ತಕ್ಕ ಕ್ಷಣದ ಪರಿಹಾರ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ನಮ್ಮ ಕೈಯಾರೆ ನಾವೇ ಮಾಡ್ಕೊಂಡಿರುವ ಸಮಸ್ಯೆಗೆ ನಮ್ಮ ಕೈಯಾರೆ ಪರಿಹಾರವನ್ನು ಕಂಡುಕೊಳ್ಳೋಣ ಧನ್ಯವಾದಗಳು